ರಜದಾಂಡಿಕ ಈ ಸ್ಥಿತಿ ಉಂಟಾ? ಅಂದರೆ ನಮ್ಮ ಆರ್ಥಿಕ ಸ್ಥಿತಿಗತಿಗೆ ಸುಧಾರಣೆಗೆ ಧರ್ಮ ಇರುವುದಲ್ಲ. ನಮ್ಮ ಸ್ಥಿತಿ ಹೇಗೆ ಇದ್ದರೂ ಕೂಡ ವಿಚಲಿತ ಆಗದೇ ಇರುವುದಕ್ಕೆ ಧರ್ಮದ ಮಾರ್ಗದರ್ಶನ ಬೇಕು. ಅದಕ್ಕೆ ಮೌಲ್ಯಗಳು ಅಂತ ನಾನು ಅದನ್ನೇ ಹೇಳಿದ್ದು. ಒಂದು, ನಾನು ಗಮನಿಸಿದ ಹಾಗೆ ಮುಸಲ್ಮಾನ ಸಮುದಾಯದ ಒಂದು ಬಹುದೊಡ್ಡ ಶಕ್ತಿ ಎಂತ ಅಂತ ಕೇಳಿದರೆ ಅಹಮ್ಮಿನ ಪ್ರಮಾಣ ಕಡಿಮೆ ಇದೆ. ಈ ಯಾರು ತುಂಬ ಡಿಪ್ರೆಷನ್ಗೆ ಒಳಗಾಗ್ತಾರೆ, ಯಾರು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ, ಆತ್ಮಹತ್ಯಾ ಯೋಚನೆಗಳು ಬರ್ತದೆ, ಅವರೆಲ್ಲ ತುಂಬ ಅಹಮ್ಮಿಂದ ಒಳಗೆ ತುಂಬಿರ್ತಾರೆ. ನನ್ನದು ನನ್ನದು ಅಂತ ಅಹಂಕಾರದ ಮೊಟ್ಟೆ. ನಿಮ್ಮ ಸಮುದಾಯದಲ್ಲಿ ಆತ್ಮಹತ್ಯಾ ಪ್ರಮಾಣ ಉಳಿದ ಸಮುದಾಯಗಳಿಗೆ ಹೋಲಿಸಿದರೆ ಆತ್ಮಹತ್ಯಾ ಪ್ರಮಾಣ ತುಂಬ ಕಮ್ಮಿ ಇದೆ. ಯಾಕೆಂದರೆ ಒಂದು ಶ್ರದ್ಧೆ ನಿಮ್ಮನ್ನು ಗಟ್ಟಿ ಆಧರಿಸಿದೆ, ಅವನು ನೋಡಿಕೊಳ್ತಾನೆ, ಅವನ ಇಚ್ಛೆ ಅಂತ ಆಗ್ತದೆ ಎಲ್ಲ. ಆಕ ಇದು ಎಲ್ಲ ಹಿಂದೂಗಳಲ್ಲಿದೆ, ಕ್ರೈಸ್ತರಲ್ಲಿ, ಆದರೆ ಇದು ಅನುಷ್ಠಾನಕ್ಕೆ ಬರುವುದರಲ್ಲಿ ಉಳಿದವರು ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ. ನಿಮ್ಮ ಸಮುದಾಯ ದೊಡ್ಡ ಶಕ್ತಿ, ಈ ಕಾರಣದಿಂದ ನಿನ್ನೆ ಕೋಟ್ಯಾಧೀಶವಾಗಿದ್ದವ ವ್ಯವಹಾರದಲ್ಲಿ ಸೋತರೆ, ಅವ ವ್ಯವಹಾರದಲ್ಲಿ ಕೆಳಗೆ ಬಿದ್ದ ಅಂತಾದರೆ ಮಾರನೇ ದಿವಸ ಬೀದಿ ಬದಿಯ ವ್ಯಾಪಾರ ಮಾಡಲಿಕ್ಕೆ ಅವ ಸಿದ್ಧನಾಗ್ತಾನೆ. ನಿಮ್ಮ ಸಮುದಾಯ ದೊಡ್ಡ ಶಕ್ತಿ ಅದು. ಅಂದರೆ ಅವನ ಮೇಲೆ ಶ್ರದ್ಧೆ, ಅವನು ನಡೆಸ್ತಾನೆ ಅಂತ. ಇದು ಉಳಿದವರಿಗೆ ಆದರ್ಶ ಆಗಬೇಕು ಅಂತ ಅನ್ನಿಸ್ತದೆ. ಇನ್ನು ಸಂಘಟಿತ ಆಗಿರುವುದು, ಅದು ನಿಮ್ಮ ದೌರ್ಬಲ್ಯ ಹೌದು, ಶಕ್ತಿಯೂ ಹೌದು. ನೀವು ತುಂಬ ಭಾವನಾತ್ಮಕ ಮನುಷ್ಯರು, ಭಾವನಾತ್ಮಕದ ಆದರ್ಶ ಅಲ್ಲ. ಮೌಲ್ಯಗಳನ್ನು ಅನುಸರಿಸಬೇಕು, ನಮ್ಮಲ್ಲಿ ಸ್ಥಿತಪ್ರಜ್ಞತೆ ಬೇಕು. ನೀವು ತುಂಬ ಭಾವನಾತ್ಮಕ ಜೀವಿಗಳಾಗಿರುವುದರಿಂದ ಭಾರಿ ಬೇಗ ನೀವು ಕೆರಳುತ್ತೀರಿ. ನಿಮ್ಮನ್ನು ಕೆರಳಿಸುವುದರಿಂದ ಯಾರಿಗೆ ಏನು ಲಾಭ ಆಗಬೇಕು ಆ ಲಾಭವನ್ನು ಅವರು ಪಡೀತಾ ಇದ್ದಾರೆ. ನಮಗದು ಅರ್ಥ ಆಗ್ತಾ ಇಲ್ಲ. ಆದರೆ ಒಂದು ಒಳ್ಳೆಯ ಬೆಳವಣಿಗೆ, ಕಳೆದ 2 ವರ್ಷಗಳಲ್ಲಿ ನೀವು ಕೆರಳುತ್ತಾ ಇಲ್ಲ ಸರ್. ಇದೊಂದು ಆಶಾಸ್ಪದವಾದ ಬೆಳವಣಿಗೆ. ನಿಮ್ಮನ್ನು ಕೆರಳಿಸುವಂತಹ, ನಿಮ್ಮ ಸಮುದಾಯವನ್ನು ಕೆರಳಿಸುವಂತಹ ಅನೇಕ ಉದ್ದೇಶಪೂರ್ವಕವಾದ ಘಟನೆಗಳನ್ನು ಸೃಷ್ಟಿ ಮಾಡಿದರೂ ಕೂಡ ನೀವು ಕೆರಳುತ್ತಾ ಇಲ್ಲ. ಈ ಶಕ್ತಿಯನ್ನು ಬೆಳೆಸಿಕೊಳ್ಬೇಕು, ಕೆರಳಬಾರ್ದು ನಾವು. ನಾವು ಕೆರಳಿದರೆ ನಮ್ಮನ್ನು ನಂಬಿರುವ ನಮ್ಮ ಯುವ ಸಮೂಹ ಹಾಳಾಗ್ತದೆ. ನಾವು ಉದ್ವೇಗಕ್ಕೆ ಒಳಗಾದರೆ ನಮ್ಮ ನಂಬಿರುವಂತಹ ಮಕ್ಕಳು, ನಮ್ಮ ಹಿಂದಿರುವಂಥ ಯುವ ಸಮೂಹ ಅದು ದಾರಿ ತಪ್ಪುತ್ತದೆ, ಅದು ಆತ್ಮಘಾತುಕವಾದ ವರ್ತನೆಯನ್ನು ಮಾಡ್ತದೆ. ಸ್ನೇಹಿತರೆ, ಇದೇ ಆದರ್ಶ ಅಂದರೆ ಇದ್ವಿ. ಸಂಯಮ, ತಾಳ್ಮೆ, ಆದರ್ಶಕ್ಕೆ ಸಂಬಂಧಪಟ್ಟು ಹೇಳಿದ್ರೆ ನಿಮ್ಮಲ್ಲಿ ಇನ್ನೊಂದು ನಾನು ಒಳ್ಳೆಯ ಗುಣವನ್ನು ಗಮನಿಸುವುದು, ಯಾರ ಹೊಟ್ಟೆಗೂ ನೀವು ಕಮ್ಮಿ ಮಾಡೋದಿಲ್ಲ, ಸಮೃದ್ಧವಾಗಿ ನೀವು ಕೊಡ್ತೀರಿ. ನೀವು ಸಮೃದ್ಧವಾಗಿ ತಿಂತೀರಿ, ಇನ್ನೊಬ್ಬರಿಗೆ ಸಮೃದ್ಧವಾಗಿ ನೀವು ಕೊಡ್ತೀರಿ. ಆಹಾರದ ವಿಚಾರದಲ್ಲಿ ನೀವು ಕೆಲಸದವನಿಗೂ ಭೇದ ಮಾಡುವುದಿಲ್ಲ, ಮನೆಯ ಯಜಮಾನನಿಗೂ ಭೇದ ಮಾಡುವುದಿಲ್ಲ, ಯಾರಿಗೂ ನೀವು ಭೇದ ಮಾಡುವುದಿಲ್ಲ. ಇದು ಬಹಳ ಒಳ್ಳೆಯ ಸಂಗತಿ ಇದು.